ವಾಲಯವಧಿಯಾಗಿ ವರ್ಷಕಾಲವಾದರೂ ಪಾನಮದದಿಂದ ಮತ್ತರಾಗಿ ಕುಳಿತಿರುವ ಕಪಿಕುಲವನ್ನೇ ಸುಟ್ಟು ಧ್ವಂಸ ಮಾಡುವೆನು. ಹುಳುವಂತೆಯನು ಕುಲವ ಕಡಿದು ಪಡವಿಗಾವುತಿ ಕೊಡುವೆ. ಕಡಕನಾಂ ಸುಗ್ರೀವನನು ಕಡಕನಾಂ ಸುಗ್ರೀವನನು ಪಡಸೀಳು ಪಾತ್ರಿಗಾವತಿ ಕೊಡುವೆ. ಲಕ್ಷ್ಮಣ ಸ್ವಾಮಿ ಶಾಂತರಾಗಿ ಶಾಂತರಾಗಿ ಮನ್ನಿ ಸೈ ಮಹಾ ಕಂಡು ಗದರರು ಅಮರರು ಕಂಡು ಗದರರು ಅಮರರು ಬ್ರಹ್ಮಾಂಡ ಉಳಿಯುವುದೇ ಬಿಡೈ ಬ್ರಹ್ಮಾಂಡ ಉಳಿಯುವುದೇ ಬಿಡೈ ಮನ್ನಿಸೈ ಮಹಾನುಭಾವ ನಿಮ್ಮಳುದಿನತೆಯನು ತೋತರೆ ವನರೇಂದ್ರ ನಿಮ್ಮಳುದಿನತೆಯನು ತೋತರೆ ಮನ ಪ್ರಾಣ ಎಲ್ಲಿ ಮೊರೆಯೋ ಮನ ಪ್ರಾಣ ಎಲ್ಲಿ ಮೊರೆಯೋ ಪಾನ ಪ್ರಾಣ ಎನಿಸಿ ಕೊರೆಯೋ ಪಾನ ಪ್ರಾಣ ಉಳಿಸಿ ಕೊರೆಯೋ ಬೇಡ ತನುಭವ ಮನ್ನಿಸೈ ಮಹಾನುಭಾವ ಸನ್ನುತ ಸುಣಾಕರ
ಯುಗದ ಮಳೆಗಾಲವಾದ್ದರಿಂದ ಚದುರು ಹೋಗಿದ್ದ ಕಪಿಸೈನ್ಯವನ್ನು ಒಂದುಗೂಡಿಸಲು ಸಾವಕಾಶವಾಯಿತು. ತಾವು ಒನ್ನಿಸಬೇಕು ದೇವ. ಅಂಗದ, ತನಗೆ ಅವರಲ್ಲಿ ನಾಚಿಕೆ ಆಗುವುದೆಂದು ನಿನ್ನನ್ನು ಕಳಿಸಿದನೆ ಆ ನಿನ್ನ ಚಿಕ್ಕಪ್ಪ ಎನ್ನು ಉದಾಸೀನ ಮಾಡಿದರೆ ವಾಲಿಗಾದ ಗತಿಯು ಆತನಿಗಾಗುವುದನ್ನು ತಿಳಿಸಿ ಜಾಗ್ರತೆಯಾಗಿ ಅಣ್ಣನಲ್ಲಿ ಬರುವಂತೆ ಹೇಳು. ಹಾಗೆ ಪ್ರಾಣಸಖಿ ಅಗಲಿದೆಯ್ಯಾ ಕಮಲಮುಖಿ, ಜಾನಕಿ ಪ್ರಾಣಸಖಿತಾ ಜಾನಕಿ ಮನೋಹರೆ ಪಂಚವಟಿ ತಟ ಪುಣ್ಯ ರೂಪಿಣಿ, ಪಂಚವಟಿ ತಟ ಪುಣ್ಯ ರೂಪಿಣಿ, ಬೋಧಾನಂದಿತ ಅಂತದ ತಟ ಪುಣ್ಯ ಬೋಧಾನಂದಿತ ಹಂಸಗಮನಿ, ಚಿತ್ರಕೂಟ ಸಂಚಾರಿಣಿ ತರುಣಿ, ಕಮಲಮುಖಿ ಜಾನಕಿ ಸಿಹಾ ಮನೋಹರೆ ನೀನಿಲ್ಲದನ್ನಯ್ಯ ಪಾಳಿದು ವಿಫಲ, ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ, ಚಿಂತಾ ಸಂಚಿತ
ಸೀತಾ ತಂದು ಜಾಲ ವಿರಹ ವೇದನೆ ಸಹಿಸಲ ಸಕಲ ಸಗಿ ಅಗಲಿದೆಯ ಕಮಲ ಮುಗಿ ಜಾನಕಿ ಸೀತಾ ರಾಜನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾಹುತವನ್ನು ಮಾಡಿರುವನು ಕಾಣೆನಲ್ಲ. ಅಣ್ಣ ನಮಸ್ಕರಿಸುವನು. ಲಕ್ಷ್ಮಣ ಅಣ್ಣ ಮಂಗಳವಾಗಲಿ. ಸುಗ್ರೀವರಾಜನನ್ನು ಕಂಡೆಯ? ಅದೋ ಸುಗ್ರೀವರಾಜನು ಇತ್ತಲೇ ಬರುತ್ತಿರುವನು. ಪ್ರಭು ರಾಮಚಂದ್ರ ತಡವಾದಿದ್ದಕ್ಕೆ ಮನ್ನಿಸಬೇಕು. ಸುಗ್ರೀವರಾಜ ಪ್ರಭು, ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಅದು ಇತ್ತ ಕಡೆಯೇ ಬರುತ್ತಿರುವನು. ಮನುಜಾವತಾರ ವಿನುತ ಮರಮ ಮನುಜಾವತಾರ ವಿನುತ ಮರಮ ಮನುಜಾವತಾರ ವಿನುತ ಮರಮ ಮನುಜಾವತಾರ ವಿನುತ ವಿರಾಮ ಮನುಜಾವತಾರ ವಿನುತ ವಿರಾಮ ಮನುಜಾವತಾರ ವಿನುತ ವಿರಾಮ ಅನಘರಾಘವ ಅವನೀನವ ಅನಘರಾಘವ ಅವನೀನವ ಪರಿಪಾಹಿ ರಾಮ ರಘೋತ್ತಮ ಸುಖಾದಿ ಸುಭಾದಿ ಸುಖಾದಿ ಸುಭಾದಿ ಪರಿಪಾಹಿ ರಾಮ ರಘೋತ್ತಮ ರಾಮ ಪಾಲ ಘನ ಯೋಗಶೀಲ ಮುನಿಯಾಗ ಪಾಲ ಘನ ಯೋಗಶೀಲ ಮುನಿಯಾಗ ಪಾಲ
ಘನ ಯೋಗ ಶೀಲ ಮುನಿಯಾಗ ಪಾಲ ಘನ ಯೋಗ ಶೀಲ ಮುನಿಯಾಗ ಶೀಲ ಘನ ಯೋಗ ಪಾಲ ಮುನಿಯಾಗ ಮುನಿಯಾಗ ಪಾಲ ಘನ ಯೋಗ ಶೀಲ ಮುನಿಯಾಗ ಪಾಲಗನ ಯೋಗಶೀಲ ಪ್ರಣುತಾತ ಹಾರ ದಿನಿತಾರರ ಪ್ರಣುತಾತ ಹಾರ ದಿನಿತಾದರ ಪರಿಪಾಗಿ ರಾಮರ ಗೋತಮ ಸುಖಾದಿ ಸುಭಾದಿ ಪ್ರಭು ಸುಖಾದಿ ಪರಿಪಾಹಿ ರಾಮ ರಘೋತ್ತಮ ರಾಮ ರಾಮಚಂದ್ರ ದೀಪ ಮನುವಂಶ ಭೂಪ ದಿನ ವಂಶ ದೀಪ ಮನುವಂಶ ಭೂಪ ದಿನ ವಂಶ ದೀಪ ಮನುವಂಶ ಭೂಪ ದಿನ ವಂಶ ದೀಪ ಮನುವಂಶ ಭೂಪ ಗುಣದಾಮ ರಾಮ ಸುಣಭೋ ವಿಭೋ ಗುಣದಾಮ ರಾಮ ಸುಣಭೋ ವಿಭೋ ಪರಿಪಾಹಿ ರಾಮ ರಘೋತ್ತಮ ಸುಖಾದಿ ಸುಭಾದಿ ಸುಖಾದಿ ಸುಭಾದಿ ಪರಿಪಾಹಿ ರಾಮ ರಘೋತ್ತಮ ರಾಮ ರಾಘವ ದೇವ ಶ್ರೀರಾಮಚಂದ್ರ ಪ್ರಭು ಕರ್ತವ್ಯವನ್ನು ಆಜ್ಞಾಪಿಸಿದರೆ ಶಿರಸಾವಯಸ್ಸಿನಿಂದ ಅವನು ಕರ್ತವ್ಯವನ್ನು ನಡೆಸಲು ಸಿದ್ಧನಿರುವನು. ಮೃತಾ ನಮ್ಮಲ್ಲಿ ಕೋಪ ಬೇಕೇ ದೇವ? ಸುಗ್ರೀವರಾಜ ಪ್ರಭು, ಇವರಿಗೆ ಮುಂದಿನ ಕಾರ್ಯವನ್ನು ನೇಮಿಸು. ಆಗಬಹುದು ದೇವ. ಆಂಜನೇಯ ಒಡೆಯ, ನೀನು ಯುವರಾಜನಾದ ಅಂಗದ ಜಾಂಬುವಂತ ಇನ್ನೂ ಮುಂತಾದ ಕಪಿಯರನ್ನೊಳಗೊಂಡು ಗೋದಾವರಿ ನದಿ ಪ್ರಾಂತ್ಯಗಳಲ್ಲಿಯೂ ನರ್ಮದಾ ನದಿ ಪ್ರಾಂತ್ಯಗಳಲ್ಲಿಯೂ ಹುಡುಕಿ ಮುಂದೆ ಅಗಸ್ತ್ಯಾಶ್ರಮವನ್ನು ಸೇರು. ಅವರಿಂದ ಆಶೀರ್ವಾದವನ್ನು ಪಡೆದು ಚೋಳ ಕೇರಳ ಪಾಂಡ್ಯ ಚಿರಾದಿ ದೇಶಗಳಲ್ಲಿ ಹುಡುಕಿ ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಮುಂದೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು, ಅವಳಿಗೆ ಎದರದೆ ಮುನ್ನುಗ್ಗು. ಭಗವತಿ ನಗರವು ಸಿಕ್ಕುವುದು ಹಾಗೆ. ಅಲ್ಲಿಯೂ ಮಾತೆಯವರನ್ನು ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಮುಂದೆ ಹೋಗು, ಪಿತೃಲೋಕವು ಸಿಗುವುದು. ಅಲ್ಲಿಯೂ ಮಾತೆಯನ್ನು ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಮಾತ್ರ ಹೋಗಬೇಡ. ಏಕೆ ಒಡೆಯ? ಆಂಜನೇಯ, ಅಲ್ಲಿ ಸೂರ್ಯ ರಶ್ಮಿಯು ಸಹ ನೆಲದ ಮೇಲೆ ಬೀಳುವುದಿಲ್ಲ. ಆದ ಕಾರಣ ಹೀಗೆ ಒಂದು ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯ ಕುಶಲ ವಾರ್ತೆ ಎನ್ನುವ ತರತಕ್ಕದ್ದು. ಅವಧಿ ಮೀರಿ ಉದಾಸೀನ ಮಾಡಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ ತಿಳಿಯಿತೇ? ಅಪ್ಪಣೆ, ಅಪ್ಪಣೆ. ಈ ನಾನಾ ದಿಕ್ಕುಗಳಲ್ಲಿ ಅಡಗಿರತಕ್ಕಂತಹ ವಿಚಾರಗಳು ನಿನಗೆ ಹೇಗೆ ತಿಳಿದವು? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಬೆನ್ನಟ್ಟಿ ಬಂದಾಗ ಅನೇಕ ದೇಶಗಳನ್ನು ತಿರುಗಿ ಅನೇಕ ಅದ್ಭುತಗಳನ್ನು ನೋಡಿರುವನು ಪ್ರಭು. ಮಾರುತಿ ಪ್ರಭು, ಈ ಮಹತ್ತರವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ ಮಗು? ಪ್ರಭು, ಶ್ರೀರಾಮಚಂದ್ರ ಪ್ರಭು, ನಿನ್ನ ಕೃಪಾಶೀರ್ವಾದ ಹೊಂದಿದ್ದರೆ ಯಾವ ಮಹತ್ ಕಾರ್ಯ? ಶ್ರೀರಾಮರ ನಿಮ್ಮಯ ಕರುಣಾ ರಸವಿಲ ಸತ್ಕೃಪ ಕಟಾಶಮವದೊಂದಿರೆ. ಶ್ರೀರಾಮರ ನಿಮ್ಮಯ ಕರುಣಾ
ಸಮವೊಂದೊಂದಿರೆ ಕ್ಷಣದ ಆರೋವಣನ ಸದೆ ಪಡೆದು ಜನಕ ಜಾತೆಯ ವಾರ್ತೆಯ ತಂದು ಪುಸಿಂಬಲ ರಾಮ ರಾಮ ರಾಘವ ಪ್ರಭು ನಿಮ್ಮ ಆಶೀರ್ವಾದ ಒಂದಿದ್ದರೆ ಇದಾವ ಮಹತ್ಕಾರ್ಯ ಹೋಗಿ ಬರುವಿಯಾ ಎನ್ನಲೇಕೆ ಕರ್ತವ್ಯ ಆಜ್ಞಾಪಿಸಿದರೆ ಇದಾವ ಮಹತ್ಕಾರ್ಯ ಹಾಗಾದರೆ ಜಾನಕಿಯನ್ನು ಕಂಡಾಗ ಗುರುತಿಸುವುದಕ್ಕಾಗಿ ಕೆಲವು ಗುರುತುಗಳನ್ನು ಹೇಳಿವೆ ಹೀಗೆ ಬಾ ಪ್ರಭು ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಬಹು ಗೌಪ್ಯವಾಗಿ ತಿಳಿಸಬೇಕು ಅದು ಅಲ್ಲದೆ ಜಾನಕಿ ಗರುಗುವ ಪರಿಹಿದ ಕೇಳೈ ಮಾರುತಿ ಮಾರೈ ಜಾನಕಿ ಗರುಗುವ ಪರಿಹಿದ ಕೇಳೈ ಮಾರುತಿ ಮಾರೈ ಚಾಪವ ಮುರಿದು ನಲಿಯೋ ಚಾಪವ ಮುರಿದು ನಲಿಯೋ ಪ್ರೀತೆಯ ಕರ ಪಲ್ಲಿ ನವಗಳ ಪಿಡಿದು ಸೀತೆಯ ಕರ ಪಲ್ಲಿ ನವಗಳ ಪಿಡಿದು ನಡೆಸಂದು ತಾರಿ ಮಾರೈ ಜಾನಕಿ ಗರುಗುವ ಪರಿದ ಕೇಳೈ ಮಾರುತಿ ಮಾರೈ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಆಗೆ ನಂಬಿಕೆ ಬಾರದೊಡೆ ಆಗೆ ನಂಬಿಕೆ ಬಾರದೊಡೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ಅಂಕುಳಿಕೆಯ ವಿಧ ಆಕೆಗೆ ಕೊಡಲು ಅಂಕುಳಿಕೆಯ ವಿಧ ಆಕೆಗೆ ಕೊಡಲು ಪಂಕಜ ಮುಗಿಸಿದಳು ಜಾನಕಿ ಗರುಗುವ ಪರಿದ ಕೇಳಲು ಮಾರುತಿ ಮಾರೈ ಮಾರುತಿ 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 ಈ ಹೆಂಗುಳಿಕೆಯನ್ನು ಆಕೆಗೆ ಕೊಟ್ಟು ಆಕೆಯಿಂದ ಅಭಿಜ್ಞಾನವಾದ ವಸ್ತುವನ್ನು ಒಂದು ಮಾಸದ ಅವಧಿಯೊಳಗ ಹಾಗೆ ಆಗಲಿ ಪ್ರಭು ದೇವ
ಲಕ್ಷ್ಮಣ ಸ್ವಾಮಿ, ಶ್ರೀರಾಮಚಂದ್ರ ಪ್ರಭುಗಳ ಕೃಪಾಶೀರ್ವಾದದಿಂದ ಮಾತೆಯವರ ದರ್ಶನವಾದ ಪಕ್ಷದಲ್ಲಿ ತಮ್ಮ ವಿಚಾರವಾಗಿ ಏನೆಂದು ಕೇಳಿಕೊಳ್ಳಲಿ. ಮಾತೆಯವರನ್ನು ಕಂಡರೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿಬಿಡು. ಹಾಗೆ ಆಗ ಹಾಗೆ ಆಗ. ಅಯ್ಯ ಕಪಿವೀರರೇ, ಈಗ ಕೇಳಿರಿ ಎಲ್ಲರೂ. ಇಂದು ಮೊದಲುಗೊಂಡು ಮಾತೆಯವರ ದರ್ಶನವಾಗುವವರೆಗೂ ನಾನು ಯಾವುದೇ ಫಲಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ರಾಮಚಂದ್ರ ಪ್ರಭುಗಳ ಪಾದವೇ ಸಾಕ್ಷಿ. ನಡೆಯಿರಿ, ಈಗೆಲ್ಲರೂ ಶ್ರೀರಾಮಚಂದ್ರನ ಕಾರ್ಯಕ್ಕೆ ಹೋಗೋಣ. ರಾಮಚಂದ್ರ ಮಾಂ ಪಾಹಿ ದಯಾಳೋ ಅಗಹರ ಪರಮ ಕೃಪಾಳೋ. ರಾಮಚಂದ್ರ ಮಾಂ ಪಾಹಿ ದಯಾಳೋ ಅಗಹರ ಪರಮ ಕೃಪಾಳೋ. ಸಕಲ ಲೋಕದವನೇ ರಾಮ ಸಕಲ ಲೋಕದವನೇ ಮಾಧವನೇ 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 ಶ್ರೀಧವನೇ ಸಕಲ ಲೋಕದವನೇ ನಿಟಿಲ ಸುರಗಮನೇ ಮುರಗರನೇ ನಿಟಿಲ ಸುರಗಮನೇ ರಾಮಚಂದ್ರ ಮಾಂ ಪಾಹಿ ದಯಾಳೋ ಅಗಹರ ಪರಮ ಕೃಪಾಳೋ ಪರಮ ಕೃಪಾಳೋ ಪರಮ ಕೃಪಾಳೋ ಪರಮ ಕೃಪಾಳೋ. ರಾಮ 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 ಸೀತಾರಾಮ ರಾಮ ರಾಮ ಸೀತಾರಾಮ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಅಯ್ಯ ಕಪಿವೀರರೇ, ಶ್ರೀರಾಮಚಂದ್ರನ ಆಜ್ಞೆಯಿಂದ ಸುಗ್ರೀವನ ಆಜ್ಞೆ ಸಫಲಪಟ್ಟು ಶ್ರೀರಾಮಚಂದ್ರನ ಹೇಳಿಕೆ ಪ್ರಕಾರ ಮಾತೆಯವರನ್ನು ಹುಡುಕಲೋಸಕವಾಗಿ ನಾ ಇಲ್ಲಿವರೆಗೂ ಬಂದದ್ದಾಯಿತು. ಈಗ ಇಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋಗುವುದು? ಜಾಂಬು ಅಂತಾರೆ ಅಂಜನೇಯ, ನೋಡಿದ್ದೀರಾ ಆ ತಪಸ್ವಿನಿ ಎಷ್ಟು ಬೇಗನೆ ಮಾಯವಾದಳು ಎಂಬುದನ್ನು? ಅಂಜನೇಯ, ಅದಕ್ಕೆ ಹೇಳುವುದು ಸ್ತ್ರೀ ಮೂಲ ನದಿ ಮೂಲ ಹಾಗೂ ಗುರು ಮೂಲವನ್ನು ಹುಡುಕಲು ಹೋಗಬಾರದೆಂದು. ಆದ್ದರಿಂದ ಯಾವುದೋ ಒಂದು ಭೂತವು ನಮ್ಮನ್ನು ಹಿಂದೆ ಬರುತ್ತಿರುವುದು ಅಂಜನೇಯ. ಜಾಂಬು ಅಂತಾರೆ, ನೀವು ಭಯ ಪಡಬೇಡಿ. ಕೈಗೆ ಇವರುಗಳಿಂದ ಎಷ್ಟು ಜನಕ್ಕೆ ವಿಪತ್ತು ಒದಗಿತು ಬಂದು ಎಂಬುದನ್ನು ನಾನು ಈಗ ಹೇಳುವನು ಕೇಳಿ. ವನವಾಸ ಪೊಂದಿರ ವನವಾಸ ಪೊಂದಿರ ಸತಿಯ ನಳಿದ ನಗಟ ಶೋಕಾರ್ಥಭೂಪಂ ತನುವಂ ತಾಂ ಬಿಟ್ಟನೇ ಘನಸೌರ್ಯದಿಂ ರುದ್ರರಾಜ ಮಡಿದ ನಗದ ಪೌಲಸ್ಯದಿಂ ಸೀತೆ ದೈತ್ಯೇ ಕೈಯೋಳಿಸಿ ಬಹು ದುಃಖ ಪಡುತ್ತಿಗಳೇ ಯಮಗು ಪ್ರಾಣನಾಶ ವನವಾಸ ಪಂದಿರ
ಮಹಾ ಪರಾಕ್ರಮಶಾಲಿಯಾದ ಜಟಾಯುವಿನ ಗತಿಯೇ ಹೀಗಾದ ಮೇಲೆ ನಮ್ಮಗಳ ಪಾಡೇನು? ವಾನರ ವೀರರೇ, ಯಾವುದೋ ಪಕ್ಷಿ ಮಡಿದು ಹೋಯಿತು ಎಂದು ಹೇಳಿದರಲ್ಲ ಯಾರು? ಅಯ್ಯ, ಆತನ ಆರಂದರೆ ಮಹಾಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಕೊನೆಗೂ ನನ್ನನ್ನು ಬಿಟ್ಟು ಹೋಗಲಿದೆಯಾ? ಅಯ್ಯ, ಜಟಾಯುವಿನ ಮರಣ ವಾರ್ತೆಯನ್ನು ಕೇಳಿ ನೀನು ಈ ರೀತಿ ದುಃಖಿಸಲು ಕಾರಣವೇನು? ವಾನರ ವೀರರೇ, ನಾನು ಜಟಾಯು ಅಣ್ಣ ತಮ್ಮಂದಿರು ಹೀಗೆ ಪಂದವನ್ನು ಕಟ್ಟಿಕೊಂಡು ಸೂರ್ಯಮಂಡಲವರೆಗೆ ಹಾರುತ್ತಿರುವಾಗ ಸೂರ್ಯನ ಕಿರಣಗಳು ಆ ಜಟಾಯುವಿನ ರೆಕ್ಕೆ ಸುಡುತ್ತಿರಲು ಅಡ್ಡಲಾಗಿ ಬಂದ ಕಾರಣ ನನ್ನ ರೆಕ್ಕೆಗಳು ಸುಟ್ಟು ಈ ಸಮೀಪದಲ್ಲಿ ಬಿದ್ದಿರುವೆನು. ಆಗ ಮದಂಗ ಮಹರ್ಷಿಗಳು ಯಾವ ಸಮಯದಲ್ಲಿ ವಾನರ ವೀರರು ಬಂದು ರಾಮ ಧ್ಯಾನವನ್ನು ಮಾಡುವರೋ ಅಂದಿಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ ಬರುವುದೆಂದು ಹೇಳಿದರು. ಆದ್ದರಿಂದ ದಯಮಾಡಿದ ಅವರು ರಾಮಧ್ಯಾನ ಮಾಡಬೇಕೆಂದು ಕೇಳಿಕೊಳ್ಳುವ. ಹಾಗೆ ಆಗಲಿ ಪಕ್ಷಿರಾಜನೇ, ನಾವೆಲ್ಲರೂ ಶ್ರೀರಾಮ ಧ್ಯಾನವನ್ನು ಮಾಡಿ ಈ ಪಕ್ಷಿರಾಗಿ ರಾಜನಿಗೆ ರೆಕ್ಕೆ ಬರುವಂತೆ ಮಾಡೋಣ. ರಾಮ ಹರೆ ಜಯ ರಾಮ ಹರೆ, ರಾಮ ಹರೆ ಜಯ ಸೀತ ಹರೆ, ರಾಮ ಹರೆ ಜಯ ರಾಮ ಹರೆ, ರಾಮ ಹರೆ ಜಯ ಸೀತ ಹರೆ, ಜಯ ರಾಮ ಹರೆ ರಾಮ ಹರೆ. ವಾನರವೀರರೇ, ನೀವು ಮಾಡಿದ ರಾಮಧ್ಯಾನದಿಂದ ಸುಟ್ಟು ಹೋಗಿರುವ ರೆಕ್ಕೆಗಳು ನನಗೆ ಬಂದಿರುವುದು, ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳಿ. ಅಯ್ಯ ಪಕ್ಷಿರಾಜನೇ, ನೀವುಗಳಾದರೂ ಬಹಳ ದೂರದೃಷ್ಟಿಯುಳ್ಳವರು. ಆದ್ದರಿಂದ ನೀವು ಬಹಳ ಎತ್ತರಕ್ಕೆ ಹಾರಿ ಮಾತೆಯವರ ಕುಶಲವನ್ನು ನೋಡಿ ಹೇಳಿದರೆ ನಮಗೆ ಅಷ್ಟೇ ಸಾಕಾಗಿರುವುದು. ಹಾಗೆ ಆಗಲಿ ವಾನರವೀರರೇ. ಶತಯೋಜನೆ ಉಳ್ಳ ಸಮುದ್ರವನ್ನು ದಕ್ಷಿಣಾಭಿಮುಖವಾಗಿ ಹಾರಿ ಹೋದರೆ ಅಲ್ಲಿ ತ್ರಿಕುಟಾಚಲ ಎಂಬ ಪರ್ವತವಿರುವುದು, ಅಲ್ಲಿ ಲಂಕೆ ಎಂಬ ಮಹಾನಗರವನ್ನು ರಾವಣನು ಕಟ್ಟಿಕೊಂಡಿರುವನು. ಅಲ್ಲಿಗೆ ಹೋದರೆ ನಿಮಗೆ ಸೀತಾಮಾತೆಯ ದರ್ಶನವೂ ಆಗುವುದು. ನಿಮಗೆ ಹೋಗಿ ರಾಮಾನುಗ್ರಹ ಉಂಟಾಗಲಿ, ನೀವು ಹೋಗಿ ಬನ್ನಿ. ಹಾಗೆ ಹೋಗಿ ಬನ್ನಿ. ಧನ್ಯರಾದೆವು. ನೋಡಿದ್ರಾ, ಮಾತೆಯವರು ದಕ್ಷಿಣ ಸಮುದ್ರದ ಆಚೆಯಲ್ಲಿ ಲಂಕಾಪಟ್ಟಣದಲ್ಲಿರುವ ವಿಚಾರವನ್ನು ಈ ಪಕ್ಷರಿಂದ ತಿಳಿದಂತಾಯಿತು. ನಡೆಯಿರಿ, ಈಗಲೇ ನಾವೆಲ್ಲರೂ ರಾಮಧ್ಯಾನ ಕಾರ್ಯಕ್ಕಾಗಿ ಸಮುದ್ರ ತಟಕ್ಕೆ ಹೋಗೋಣ. ರಾಮ 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 ಸೀತಾ ರಾಮ, ರಾಮ ರಾಮ ಸೀತಾ ರಾಮ, ಗಗನವತಾಗಿ ನೀರ್ ಪಳುರ್ಕುವ ತುಂಗ ತರಂಗ ಸಂಗಮೇ, ಗಗನವತಾಗಿ ನೀರ್ ಪಳುರ್ಕುವ ತುಂಗ ತರಂಗ ಸಂಗಮೇ, ಅಗಣಿತ ಬಾಲ ಮೀನು ಮುತ್ತು ರತ್ನ ರವರತ್ನ ಮೀದಮ್ಮ, ಅಗಣಿತ ಮೀನು ಬಾಲ ಮುತ್ತು ರತ್ನ ನವರತ್ನ ಮೀದಮ್ಮ, ಸ್ವಗೆಯುಪುದೇ ಅಚ್ಚರಿಯ ಬೀರಿ, ಅಚ್ಚರಿಯ ಬೀರಿ ಮಹಾದ್ಭುತ ವಾರಣೋ ವಾರಣೌ, ಓ ವಾರಣೌ. ಅಯ್ಯ ಕಪಿವರರೇ, ನೋಡಿದಿರಾ ದಕ್ಷಿಣ ಸಮುದ್ರವು ಎಷ್ಟು ಗಂಭೀರವಾಗಿರುವುದೆಂಬುದನ್ನು? ಈಗ ನಾವೆಲ್ಲರೂ ಈ ದಕ್ಷಿಣ ಸಮುದ್ರವನ್ನು ದಾಟಿದರಲ್ಲವೇ ಮಾತೆಯ ಕುಶಲವನ್ನು ತಿಳಿಯುವುದು. ಯುವರಾಜ ಅಂಗದ ಕುಮಾರ, ಇಲ್ಲಿರುವ ಕಪಿನಾಯಕರಲ್ಲಿ ಯಾರು ಯಾರು ಎಷ್ಟು ಯೋಜನವನ್ನು ಈ ಹಾರ ಬಂದಿರಬಹುದು ವಿಚಾರಿಸು ಅಂಗದ ಕುಮಾರ. ಕಪಿವೀರರೇ, ನಳನೆ ನೀನು ಎಷ್ಟು ಯೋಜನವನ್ನು ಹಾರಬಲ್ಲಿ? ನಾನು 40 ಯೋಜನೆ ಹಾರಬಲ್ಲೆ, ಆದರೆ ಇಂತಿದ್ದು ಬರಲು ಸಾಧ್ಯವಿಲ್ಲ. ನೀಲನೆ ನೀನು ಎಷ್ಟು ಯೋಜನವನ್ನು ಹಾರಬಲ್ಲೆ? ನಾನು 90 ಯೋಜನೆ ಹಾರಬಲ್ಲೆ. ಪೂಜ್ಯರಾದ ಜಾಂಬವಂತರೇ, ನೀವು ಎಷ್ಟು ಯೋಜನವನ್ನು ಹಾರಬಲ್ಲಿರಿ? ಅಂಗದ ಕುಮಾರ, ಈ ಕಾರ್ಯವು ಅಸಾಧ್ಯವಾದುದೇನಲ್ಲ. ಹಿಂದೆ ಒಂದಾವರ್ತಿ ಸೂರ್ಯೋದಯದಿಂದ ಸೂರ್ಯಾಸ್ತಮದೊಳಗಾಗಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ನನ್ನ ಶಕ್ತಿಯೆಲ್ಲವೂ ಕುಂದಿ ಹೋಗಿದೆ. ಈಗ ಆ ಶಕ್ತಿ ನನ್ನಲ್ಲಿಲ್ಲ. ಅದರಲ್ಲಿ ನೀನು ಎಷ್ಟು ಯೋಜನೆ ಹಾರಬಲ್ಲೆ?
ನಾನೇನೋ ಈ ಶತಯೋಜನವುಳ್ಳ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನೇನೋ ಆರಿ ಅಲ್ಲಿನ ಶುಭಭಾರತೆಯನ್ನು ಕೇಳಬಲ್ಲೆ. ಆದರೆ ಪುನಃ ಹಿಂತಿರುಗಿ ಬರುವೇನೋ ಇಲ್ಲವೋ ಎಂಬ ಅನುಮಾನ. ಅಂಗದ ಕುಮಾರ, ಶ್ರೀರಾಮಚಂದ್ರನು ಯಾರ ಕಿವಿಯಲ್ಲಿ ರಹಸ್ಯವನ್ನು ತಿಳಿಸಿ ಕೈಯಲ್ಲಿ ಮುದ್ರೆ ಉಂಗರವನ್ನು ಕೊಟ್ಟು ಕೊರಳಿಗೆ ಪುಷ್ಪ ಮಾಲಿಕೆ ಹಾಕಿರುವನು ಆ ಧೀಮಂತನಿಂದಲೇ ಕಾರ್ಯ ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಸೇರಿ ಮಾರುತಿಯನ್ನು ಪ್ರಾರ್ಥಿಸೋಣ. ಜೈ ಶ್ರೀರಾಮ್. ರಾಘವ ಕಾರ್ಯವ ಸಾಧಿಸಲಿ ಗಣ, ರಾಘವ ಕಾರ್ಯವ ಸಾಧಿಸಲಿ ಗಣ, ಸಾಗರವನ್ನು ದಾಂಡಿ ಬಂದಿದ ಬಲವಂತ ಘನಶಾಂತ ವಿಭುವಂತ ಹನುಮಂತ ಬಲವಂತ ಘನಶಾಂತ ವಿಭುವಂತ ಹನುಮಂತ ಮಾರುತ ಸಂಜಾತ ಸರಗುರು ಅಯ್ಯ ಮಾರುತಿ, ಶ್ರೀರಾಮ ಕಾರ್ಯಕ್ಕಾಗಿ ಸಮಸ್ತ ಕಪಿಯವರಿಂದ ಸೃಷ್ಟಿಸಲ್ಪಟ್ಟು ನಿನ್ನ ಪರಾಕ್ರಮ ಜಾಗೃತವಾಗಲೆಂದು ಸಪ್ತಋಷಿಗಳಿತ್ತ ಶಾಪ ಇಂದಿಗೆ ವಿಮುಕ್ತಿಯಾಯಿತು. ಹೇಳು, ರಾಮ ಕಾರ್ಯದಲ್ಲಿ ಜಯಶೀಲನಾಗಿ ಹಿಂದಿರುಗು. ನಾವು ಅಲ್ಲಿವರೆಗೂ ರಾಮ ಧ್ಯಾನ ಮಾಡುತ್ತಾ ಇಲ್ಲಿಯೇ ಇರುವವು. ಅಯ್ಯ ಕಪಿಯವರೇ, ರಾಮ ಧ್ಯಾನ ಕಾರ್ಯಕ್ಕಾಗಿ ನೀವುಗಳು ನನ್ನನ್ನು ಇಷ್ಟೊಂದು ಪ್ರಾರ್ಥಿಸಬೇಕೆ? ರಾಮಚಂದ್ರ ಪ್ರಭುವು ಕುಪಿತಗೊಂಡು ಬಿಡತಕ್ಕ ಬಾಣವು ಎಷ್ಟು ವೇಗವಾಗಿ ಹೋಗುವುದು ಅಷ್ಟೇ ವೇಗವಾಗಿ ನಾನು ಈ ಲಂಕಾಪಟ್ಟಣವನ್ನು ತಲುಪಿ ಅಲ್ಲಿ ಮಾತೆಯವರ ಕುಶಲವನ್ನು ನೋಡಿಕೊಂಡು ಬರುವೆನು. ನಾನು ಬರುವವರೆಗೂ ನೀವೆಲ್ಲರೂ ರಾಮಧ್ಯಾನ ಪರವಶರಾಗಿ ಈ ಸಮುದ್ರ ತಟದಲ್ಲಿ ಕಾಲವನ್ನು ಕಳೆಯುತ್ತೀರಿ. ಆಗಬಹುದು ಆಗಬಹುದು. ಲಂಘಿಪನಿ ವಾರ್ಧಯ ವಾರ್ಧಯ ಪರದಿಂ ನಾಂತುರೆ ಹರುಷ ಮಾತುರ ಲಂಗಿ ಬನಿ ವಾರ್ಧಯ ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದಿ ನಾನಿಂಗದ ನಿಮಿಷದಿ ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದಿ ನಾನಿಂಗದ ನಿಮಿಷದಿ ಲಂಗಿ ಬನಿ ವಾರ್ಧಯ ಪರದಿಂ ನಾಂತುರೆ ಹರುಷ ಮಾತುರ ಲಂಗಿ ಬನಿ ವಾರ್ಧಯ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಿಂದಿರಿಸುತ್ತಲಿ ಭಾವಾಂತರದಿಂದಿರಿಸುತ್ತಲಿ ಶಿವರ ಪರದ ಜೀವವ ಸುಸ್ಥಿರ ಶಿವರ ಪರದ ಜೀವವ ಸುಸ್ಥಿರ ಶಿವರ ಪರದ ಜೀವವ ಸುಭಾವದಿ ನೆನೆಯುತ್ತ ಲಾಘವ ಭೀಕ್ಷಣ ಲಂಘಿಪನಿ ವಾರ್ಧಯ ಪರದಿಂ ನಾಂತುರೆ ಹರುಷ ಮಾತುರೆ ಲಂಘಿಪನಿ ವಾರ್ಧಯ ವಾರ್ಧಯ ವಾರ್ಧೀಯ ಸುರಕುಲ ಒಮ್ಮಿಂಸಿಸಿ ಸುರಕುಲವ ಮಿಂಚಿಸಿ ನಿಷ್ಕರುಣ ತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರಮಿದೆ ದುರುಳ ದಶಾನನ ಪುರಮಿದೆ ನಿರುಚಿಸಿದಂ ರಾಮಚಂದ್ರನ ದಯದಿ ದಯದಿ ಕಂಡೆನ್ನ ಲಂಕಾ ಪುರಪ
ಮಣಿಮಂಡಲವನಿತ ಕಂಡನಲಂಕ ಪುರವ ಚಂಡಧಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಹಿಂದುವೇ ಫಲ ಕಂಡು ಹಿಡಿದುರೆ ಹಿಂದುವೇ ಫಲ ಕಂಡೆನ ಲಂಕಾಪುರವ ಮಣಿಮಂಡಲವನಿತ ಕಂಡನ ಲಂಕಾಪುರವಾ ಗಗನ ತಲದಿಂದೋಗೆ ಒಕ್ಕಲ್ಲೋಳಗಳ ಮೇಲೆ ನಗೆಯುತ್ತೆ ಗಗನ ತಲದಿಂದೋಗೆ ಒಕ್ಕಲ್ಲೋಳಗಳ ಮೇಲೆ ನಗೆಯುತ್ತೆ ಗಗನ ತಲದಿಂದೋಗೆ ಒಕ್ಕಲ್ಲೋಳಗಳ ಮೇಲೆ ನಗೆಯುತ್ತೆ ತಲದಿಂದೋಗೆ ಒಕ್ಕಲ್ಲೋಳಗಳ ಮೇಲೆ ನಗೆಯುತ್ತೆ ಕಗತಿಯೊಳಗೆ ಸುಖನ ತರದಿ 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 ಇಲ್ಲಿಗೆ ಬರುತ್ತಿರೆ ಗಗನವ ನಾನೊರೆ ಇಲ್ಲಿಗೆ ಬರುತ್ತಿರೆ ಗಗನವ ನಾನೊರೆ ಕಂಡನ ಲಂಕಾಪುರವ ಮಣಿಮಂಡಲವನಿತ ಕಂಡನ ಲಂಕಾಪುರವ ಕಂಡೇ ತೊಳಪ ಹೇಮದ ಕಳಸದತಿ ಥಳಥಳಿಸಿ ಗಗನವ ಬೆಳಗಿರೆ ತೊಳಪ ಹೇಮದ ಕಳಸದತಿ ಥಳಥಳಿಸಿ ಗಗನವ ಬೆಳಗಿರೆ ಸಳತ್ರಿಕೂಟ ಸಲತ್ರಿಕೂಟ ಚಲದ ಮೇಲೆ ಸಲತ್ರಿಕೂಟ ಚಲದ ಮೇಲೆ ಸಲತ್ರಿಕೂಟ ಚಲದ ಮೇಲೆ ಈ ತ್ರಿಕೂಟ ಚಲದ ಮೇಲೆ ಚಲದ ಮೇಲೆ ಈ ತ್ರಿಕೂಟ ಈ ತ್ರಿಕೂಟ ಚಲದ ಮೇಲೆ ಅಚ್ಚಲಿ ಬದೈತ್ಯನ ಪೊಳಲ ನೀ ಪರಿ ಬದ
ದೈತ್ಯನ ಬಳಲ ನೀ ಪರಿ ಕಂಡೆನ ಲಂಕಾಪುರವ ಮಣಿಮಂಡಲವನಿತ ಕಂಡೆನ ಲಂಕ ನಗರವ ಕಂಡೇ ದೇವ ಶ್ರೀರಾಮಚಂದ್ರ ಪ್ರಭು ನಿನ್ನ ಕೃಪಾಶೀರ್ವಾದದಿಂದ ಶತಯೋಜನೆ ಸ್ಥೂರ್ಣವುಳ್ಳ ದಕ್ಷಿಣ ಸಮುದ್ರವನ್ನು ದಾಟುವಾಗ ಆ ಮೈನಾಕಿನಿ ಎಂಬ ಪರ್ವತವನ್ನು ಅಡ್ಡಗಟ್ಟಿ ಬಂದದ್ದು, ಆ ರಕ್ಕಸಿಯಾದ ಸುರಸಿಯ ದರ್ಪವನ್ನು ಅಡಗಿಸಿ ಬಂದದ್ದು, ನನ್ನನ್ನೇ ನೆರಳಿನಂತೆ ಹಿಂಬಾಲಿಸಿ ಬಂದು ನನ್ನನ್ನು ನುಂಗಲೆತ್ನಿಸಿದ ಸಿಂಹಿಕೆ ಎಂಬ ಉದರದೊಳಗೆ ಸೂಕ್ಷ್ಮ ರೂಪವಾಗಿ ಪ್ರವೇಶಿಸಿ ಅಗಾಧವಾಗಿ ಬೆಳೆದು ಆಕೆಯ ಶರೀರವನ್ನು ಸೀಳಿಕೊಂಡು ಹೊರಗೆ ಬಂದದ್ದು ರಾಮಚಂದ್ರ ಪ್ರಭು. ಇವೆಲ್ಲವೂ ನಿನ್ನ ಕೃಪಕಟಾಕ್ಷ ಹೊಂದಿದ್ದಲ್ಲಿ ಮಾತ್ರ ಸಾಧ್ಯ. ಇರಲಿ, ಈ ರಾತ್ರಿ ನಾನು ಈ ಪಟ್ಟಣವನ್ನು ಪ್ರವೇಶ ಮಾಡುವೆನು. ಇದೇನಿದು? ನಾನು ನಿರಾಯಾಸವಾಗಿ ಈ ಪಟ್ಟಣವನ್ನು ಪ್ರವೇಶ ಮಾಡೋಣವೆಂದರೆ ಈ ಲಂಕಾಪಟ್ಟಣದ ಕೋಟೆ ಹೆಬ್ಬಾಗಿಲಲ್ಲಿ ಭೂತ ಪ್ರೇತ ಹೆಮ್ಮಾರಿಯಂತೆ ಓರ್ವ ರಕ್ಕಸಿಯು ಇಡೀ ಕೋಟೆಯನ್ನೆಲ್ಲ ಆವರಿಸಿಕೊಂಡು ಮಲಗಿರುವಳಲ್ಲ. ಈಕೆಯು ನಿದ್ರಿಸುತ್ತಿರುವಾಗ ನಾನು ಕಳ್ಳನಂತೆ ಈ ಕೋಟೆಯನ್ನು ಪ್ರವೇಶ ಮಾಡುವುದು ನಮಗೆ ಉಚಿತವಾದ ಕಾರ್ಯವಲ್ಲ. ಆದ್ದರಿಂದ ಈಕೆಯನ್ನು ಎಚ್ಚರಿಸಿ ನಂತರ ಒಳಗೆ ಪ್ರವೇಶ ಮಾಡುವೆನು. ಏನಿದು ಈ ರಕ್ಕಸಿಯನ್ನು ಎಷ್ಟು ಎಚ್ಚರಿಸಿದರು ಮತ್ತೆ ಮತ್ತೆ ನಿದ್ರಿಸುತ್ತಿರಲ್ಲ. ಇರಲಿ, ಈ ರಕ್ಕಸಿಗೆ ತಕ್ಕ ರೀತಿಯಾಗಿ ಎಚ್ಚರಿಸುವೆನು. ಯಾರು ನೀನು? ಇಲ್ಲಿಗೆ ಬರಲು ಕಾರಣವೇನು? ಎಲ್ಲವೋ ರಕ್ಕಸಿಯೇ, ನಾನಾದರೂ ಓರ್ವ ಮರ್ಕಟನು. ನಾನು ಇಲ್ಲಿಯವರೆಗೂ ಇಂತಹ ಸುಂದರವಾದ ಪಟ್ಟಣವನ್ನು ಎಲ್ಲಿಯೂ ನೋಡಿಲ್ಲ. ಆದ್ದರಿಂದ ನೀನು ಒಂದಾವರ್ತಿ ನನಗೆ ಅವಕಾಶವನ್ನು ಕೊಟ್ಟರೆ ಪಟ್ಟಣವೆಲ್ಲ ಒಮ್ಮೆ ಹೋಗಿ ನೋಡಿಕೊಂಡು ಬರುವೆನು. ಓಹೋ, ಯಕ್ಷಗಾನ ಗಂಧರ್ವ ಕಿನ್ನರ ಕಿಂಬರು ಶಾದಿಗಳಿಗೂ ಸಹ ಅಸಾಧ್ಯವಾಗಿರುವಲ್ಲಿ ಕೇವಲ ಕೋಪಿಯಾದರೂ ನಿನಗೆ ಸಾಧ್ಯವೇ? ಯಕ್ಷ ಗಂಧರ್ವ ಎಲ್ಲರಿಂದಲೂ ಸಾಧ್ಯವಾಗದಲ್ಲಿರಬಹುದು, ಆದರೆ ನನ್ನಿಂದ ಮಾತ್ರ ಸಾಧ್ಯ ಇರುವುದು. ಹಾಗಾದರೆ ನನ್ನನ್ನು ಯುದ್ಧ ಮಾಡಿ ನನ್ನನ್ನು ಗೆದ್ದು ನಗರವನ್ನು ಪ್ರವೇಶಿಸು, ಇದಕ್ಕೆ ನಿನಗೆ ಸಮ್ಮತವೇ? ಹಾಗೆಯೇ ಆಗಲಿ, ಆದರೆ ಯಾವ ಪಂಥದ ಮೇಲೆ ಯುದ್ಧವನ್ನು ಮಾಡೋಣ? ಪ್ರಹಾರಗಳ ಮೇಲೆ ಯುದ್ಧ ಮಾಡೋಣ. ಪ್ರಹಾರವೇ? ಮೊದಲು ನಾನು ಮಾಡುವುದೇ ನೀನು ಮಾಡುವುದೇ? ಮೊದಲು ನಾನು ಮಾಡುವೆ, ನಂತರ ನಿನ್ನ ಸರಿದು. ಹಾಗೆ ಆಗಲಿ, ನೀನು ಎಷ್ಟು ಪ್ರಹಾರಗಳನ್ನು ಮಾಡುವೆ? ನಾನು 3 ಪ್ರಹಾರವನ್ನು ಮಾಡುವೆನು. ನೀನು? ರಾಮಾನುಗ್ರಹದಿಂದ ನೀನು 3 ಪ್ರಹಾರಗಳನ್ನು ಮಾಡಿದರೂ ಸಹ ನಾನು ಕೇವಲ ಒಂದೇ ಒಂದು ಪ್ರಹಾರದಲ್ಲಿ ನಿನ್ನನ್ನು ಸೋಲಿಸಿಬಿಡುವೆ. ಒಂದೇ ಪ್ರಹಾರ? ಹೌದು. ಹಾಗಾದ್ರೆ ಸಮ್ಮತವೇ? ಅಗತ್ಯವಾಗಿ. ಮೊದಲು ನನ್ನ ಸರಿದಿ ಕುಳಿತು. ಹಾಗೆ ಆಗಲಿ. ಜೈ ಶ್ರೀರಾಮ್. ಹೇ ರಾಮೇಶ್ವರ, ಆಯ್ತು, ಎದ್ದಾಗೋದಿಲ್ಲ. ಜೈ ಶ್ರೀರಾಮ್. ಯೋಹೋ, ಹೇ ರಾಮೇಶ್ವರ, ಅಷ್ಟೇ. ಜೈ ಶ್ರೀರಾಮ್. ಏನು ಆಶ್ಚರ್ಯವಿದು? ಇನ್ನ ಒಂದು ಪ್ರಹಾರ ಇರುವುದು. ಏನು
ಬರ. ಪಾತಾಳಕ್ಕೆ ಹೋಗ್ಬಿಡ್ತು. ಜಯ ಶ್ರೀರಾಮ್. ಏನು ಆಶ್ಚರ್ಯವಿದು, ನೀನು ಸಾಮಾನ್ಯವಾದ ಕಪಿಯಲ್ಲ. ಎಲ್ಲವೋ ರಕ್ಕಸಿ, ನಿನ್ನ ನಿಬಂಧನೆ ಮೇಲೆ ನಾನು ಯುದ್ಧವನ್ನು ಮಾಡಿದ್ದಾಯಿತು. ನಿನ್ನ ಮೂರು ಪ್ರಹಾರಗಳು ಮುಗಿದವು. ರಾಮನುಗ್ರಹದಿಂದ ನಾನು ಬದುಕುಳಿಗಿರುವನು. ಈಗ ನನ್ನ ಪ್ರಹಾರ. ಕುಳಿತುಕೋ. ಹಾಗೆ ಆಗಲಿ, ರಾಮನಿಚ್ಛೆ ಹೇಗಿರುವುದೋ ಹಾಗೆ ಆಗುವುದು. ಹಾಗೆ ಮಾಡೋಣ. ಕುಳಿತುಕೋ. ಕುಳಿತುಕೊಳ್ಳ. ಕುಳಿತುಕೋ. ಸುಮ್ಮನೆ. ಹಾಗೆ ಆಗಲಿ, ಕುಳಿತುಕೋ. ಜೈ ಶ್ರೀರಾಮ್. ಮಾರುತಿ, ಆಂಜನೇಯ, ಇನ್ನು ನನ್ನ ಶಾಪ ವಿಮೋಚನವಾಯಿತು. ನನ್ನನ್ನು ಸಮುದ್ರಕ್ಕೆ ಎಸೆದು ಇನ್ನು ಲಂಕಾನಗರವನ್ನು ಪ್ರವೇಶಿಸು. ಹಾಗೆ ಆಗಲಿ. ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಸಿದ್ಧರ ಮನೆ ಚಲಿಸಿದೆ ನರದೆ, ವಿಚಿತ್ರರ ಅರಮನೆ ಚಲಿಸಿದೆ ನರದೆ, ಸೀತೆಯ ಕಾಣುವ ರೀತಿಯದಾವುದು, ಮಾತೆಯ ಪಾದವ ನಾನೆಂದು ತಾವೆ, ಸೀತೆಯ ಕಾಣುವ ರೀತಿಯದಾವುದು ರಾಮ. ನಾನು ಮಾತೆಯವರನ್ನು ಈ ಲಂಕಾಪಟ್ಟಣದಲ್ಲಿ ಒಂದು ಸೂಜಿ ಇಡುವಷ್ಟು ಜಾಗವನ್ನು ಹುಡುಕಿದಾಗೂ ಸಹ ಮಾತೆಯವರ ಗುರುತೇ ಸಿಗಲಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಆಹಾ, ಮರೆತಿದ್ದೆನು. ಈ ನೀಚನಾದ ರಾವಣನ ಅಂತಃಪುರ ಹೊಂದಿರುವುದು, ಅಲ್ಲಿ ಹೋಗಿ ಮಾತೆಯವರನ್ನು ಹುಡುಕುವೆನು. ಇದೇನಿದ್ರು, ನಾನು ಹುಡುಕುತ್ತಾ ಈ ನೀಚನಾದ ಶಯನಾಗ್ರಹಕ್ಕೆ ಬಂದು ತಲುಪಿದಂತಾಯ್ತಲ್ಲ. ಇಲ್ಲಾದರೂ ಅನೇಕ ರಕ್ಕಸ ಸ್ತ್ರೀಯರು ಪಾನಮತ್ತರಾಗಿ ಸ್ವೇಚ್ಛಾವರ್ತನೆಯಿಂದ ನಿದ್ರಿಸುತ್ತಿರುವರಲ್ಲ. ಛೇ ಛೇ ಛೇ, ಏನು ಮಾಡುವುದು? ಸ್ತ್ರೀಯರನ್ನು ಸ್ತ್ರೀಯರ ಸಮೂಹದಲ್ಲದೆ ಪುರುಷರ ಸಮೂಹದಲ್ಲಿ ಹುಡುಕಲಾದೀತೆ. ಆಗಲಿ, ಇಲ್ಲಿಯೇ ಮಾತೆಯವರನ್ನು ಚೆನ್ನಾಗಿ ಹುಡುಕುವೆನು. ಆಹಾ, ಮಾತೆಯವರನ್ನು ಕಂಡೆನು, ನನ್ನ ಸೀತಾಮಾತೆಯನ್ನು ಕಂಡೆನು. ನನ್ನ ಜನ್ಮವು ಸಾರ್ಥಕವಾಯಿತು, ನಾನು ಕೃತಾರ್ಥನಾದೆನು, ನನ್ನ ಬಂದ ಕೆಲಸವಾಯಿತು. ಇರಲಿ, ಇನ್ನೊಂದು ಸಾರಿ ಮಾತೆಯವರನ್ನು ದರ್ಶನ ಮಾಡಿ ನಂತರ ತೆರಳುವೆನು. ರಾಮಚಂದ್ರ, ಆಯಿತೇನು ಮೋಸ ಕಾರ್ಯ, ರಾಮಚಂದ್ರ ಆಯಿತೇನು ಮೋಸ ಕಾರ್ಯ, ಆದುದೇ ದುರ್ದೈವವೇ. ರಾಮಚಂದ್ರ ರಾಘವ ಆಯಿತೇನು ಮೋಸ ಕಾರ್ಯ, ಆದುದೇ ದುರ್ದೈವವೇ.
ಬಾಯಳು ಸುರಲಾರ ನಿಧನ ರಾಯಗಲ್ಲು ಪೇಳಲಿ ಆಯಿತೇನು ಮೋಸಕಾರ ಆದುದೇ ದುರ್ದೈವವೇ ರಾಘವ ರಾಮಚಂದ್ರ ದುರುಳನೇಕ ಶಯನದಿಂದ ದುರುಳನೇಕ ಶಯನದಿಂದ ದೂರಿಗೆ ಕೆಸಿಲುಕಿದಳೆ ರಾಮಚಂದ್ರ ಆಯಿತೇನೋ ಮೋಸಕಾರ್ಯ ಆದುದೇ ದುರ್ದೈವವೇ ರಾಮಚಂದ್ರ ಈ ನೀಚ ಕೃತ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ಯಾ ದೇವ ಲೋಕ ಮಾತೆಯಾದ ಮಾತೆಯವರ ಪಾಡೆ ಈ ರೀತಿಯಾದ ಮೇಲೆ ಈ ನೀಚನಾದ ರಾವಣನನ್ನು ವಶವಾಗಬಹುದೇ? ಈ ದೃಶ್ಯವನ್ನು ನೋಡುವ ಮೊದಲು ನನ್ನ ಕಣ್ಣುಗಳು ಹೋಗಬಾರದೇಕಿತ್ತು. ರಾಮಚಂದ್ರ ರಾಮಚಂದ್ರ ಮಾಡುವುದಿನ್ನೇನು? ಈ ನೀಚನು ನಿದ್ರಿಸುತ್ತಿರುವಂತೆ ಸಂಹರಿಸಿ ಬಿಡುವೆನು. ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ ಏನು ಮಾಡಲಿ? ರಾಮಚಂದ್ರ ಪ್ರಭುಗಳು ಮಾತೆಯವರು ದರ್ಶನವಾದಾಗ ಆಕೆಯಲ್ಲಿರುವ ಕುರುಹುಗಳನ್ನು ನನ್ನ ಕಿವಿಯಲ್ಲಿ ಹೇಳಿದ್ದನು. ಅವುಗಳು ಈಕೆಯಲ್ಲಿ ಇರುವವೋ ಇಲ್ಲವೋ ಒಂದು ಸಾರಿ ಪರೀಕ್ಷೆ ಮಾಡುವೆ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸಲಾಂಚನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಮಾತ ಇವಳಲ್ಲ, ವಿಧವತ್ವ ಸೂಚಿಸುತ್ತುಹುದು ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತುಹುದು ಎಡತಲೆಯ ಹಿಂದೆ, ಮಾತ ಇವಳಲ್ಲ ಭೂಜಾತ ಇವಳಲ್ಲ ರಾಮ ರಾಮ ರಾಮಚಂದ್ರ ಈಕೆಯು ಸೀತಾ ಮಾತೆಯಲ್ಲ, ಈಕೆಯಾದರೂ ಈ ರಾವಣನ ಧರ್ಮಪತ್ನಿಯಾದ ಮಂಡೋದರಿ ದೇವಿ. ಆಗಲಿ, ಮಾತೆಯವರನ್ನ ಇನ್ನೊಂದು ಕಡೆ ಚೆನ್ನಾಗಿ ಹುಡುಕುವೆನು. ರಾಮಚಂದ್ರ ರಾಮಚಂದ್ರ.